ಮಾಮ್, ಗುರುಗಳು ಕಾಲ್ ಮಾಡ್ತಿದ್ದಾರೆ. ಗುರುಗಳೇ, ನಮಸ್ಕಾರ. ಗುರುಗಳೇ, ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದಂತ ಭವಿಷ್ಯವಾಣಿ ನಿಜ ಆಗ್ಬಿಟ್ಟಿದೆ. ನಮ್ಮ ಮಗು ನಮ್ಮ ಕೈಗೆ ಸುರಕ್ಷಿತವಾಗಿ ಸಿಕ್ಕಿದೆ. ಈ ತಾನೆ ಮನೆ ಕರ್ಕೊಂಡು ಬಂದ್ವಿ. ಧನ್ಯವಾದಗಳು ಗುರುಗಳೇ, ನೂರು ನಮಸ್ಕಾರ. ನೀವು ಹೇಳಿದಂತ ಮೊದಲನೇ ಮುಹೂರ್ತದ ಗಳಿಗೆ ಮೀರಿ ಹೋಗಿದೆ. ಅಲ್ಲ, ನಮಗೇನು ಅಭ್ಯಂತರ ಇಲ್ಲ. ಮಗು ನಮಗ್ ಸಿಕ್ತಲ್ಲ, ನಮಗಷ್ಟು ಸಾಕು. ಈಗ ಮುಂದೆ ಹೇಗ್ ಮಾಡೋದು ಗುರುಗಳೇ? ಹೌದಾ ಗುರುಗಳೇ, ಆಗ್ಲಿ ಗುರುಗಳೇ, ತಾವು ದಯ ಮಾಡಿಸ್ತೀರಾ? ಹೌದಾ, ಆಗ್ಲಿ ಗುರುಗಳೇ, ನಿಮ್ಮ ಆಶೀರ್ವಾದ. ನಮಸ್ಕಾರ. ಗುರುಗಳ ದಿವ್ಯ ದೃಷ್ಟಿಗೆ ಮಗು ನಮಗ್ ಸಿಕ್ಕಿರೋ ವಿಚಾರ ಗೊತ್ತಾಗಿದೆ, ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಅಲ್ಲ ಅಖಿಲ, ಅವ್ರು ಇಟ್ಕೊಟ್ಟ ಮುಹೂರ್ತ ಮೀರೋಯ್ತಲ್ಲ, ಅದಕ್ಕೇನು ಹೇಳಿದ್ರು? ಇವತ್ತು ಎರಡು ಶುಭ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಮೊದಲನೇ ಮುಹೂರ್ತ ಮೀರ್ ಹೋದ್ರೆ ಏನಂತೆ, ಎರಡನೇ ಶುಭ ಮುಹೂರ್ತದಲ್ಲಿ ನಿಮ್ಮ ಕಿರಿ ಮಗ ಸೊಸೆನ ಕೂರಿಸಿ ನಾಮಕರಣದ ಶಾಸ್ತ್ರ ಮಾಡಿಸಿ ಅಂತ ಹೇಳಿದ್ರು. ಸರಿ, ಅವರು ಬರ್ತಾರಂತ? ಇಲ್ಲ, ಕಿರಿಯ ಗುರುಗಳನ್ನ ಕಳಿಸ್ಕೊಡ್ತಾರಂತೆ. ಇನ್ನೇನು, ಅವ್ರು ಬಂದ್ಬಿಡ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ನೀವೆಲ್ಲರೂ ಹೋಗಿ ಬಟ್ಟೆಗಳನ್ನ ಬದಲಾಯಿಸ್ಕೊಂಡು ಫ್ರೆಶ್ ಆಗಿ ಬನ್ನಿ. ಸರಿ ಸರಿ. ಸಾರ್ಥಿ, ಒಂದು ನಿಮಿಷ ಬನ್ನಿ. ಆದಿ, ಪಾರ್ವತಿ, ನೀವಿಬ್ರು ಬಟ್ಟೆ ಬದಲಾಯಿಸ್ಕೊಂಡು ಫ್ರೆಶ್ ಆಗಿ ಬನ್ನಿ. ಹನುಮಂತು, ನಿನ್ ಮೊಮ್ಮಗು ನಾಮಕರಣನ ಪಾರ್ವತಿ ಆಡಿ ಬೆಳೆದ ತೊಟ್ಟಲಲ್ಲೇ ಮಾಡಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಇವತ್ತು ನಮ್ಮ ಮೊಮ್ಮಗು ನಾಮಕರಣ ಅದೇ ತೊಟ್ಟಲಲ್ಲೇ ನಡೀತಿದೆ. ಸಂತೋಷನ? ಬನ್ನಿ ಗುರುಗಳೇ, ಬನ್ನಿ. ನಮಸ್ಕಾರ ಗುರುಗಳೇ. ಶುಭವಾಗಿ. ಮುಹೂರ್ತ ಮೀರಕ್ಕೆ ಮುಂಚೆ ನಾಮಕರಣ ಶಾಸ್ತ್ರ ಆರಂಭ ಮಾಡ್ಬೋದಲ್ವೇ? ಮಾಡೋಣ ಗುರುಗಳೇ. ಮಗುವಿನ ತಂದೆ ತಾಯಿ ಕೂತ್ಕೊಳ್ಳಿ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಹಸ್ತಂ ಪ್ರಾಕ್ಷಾಳ್ಯ. ಆ ನೀರು ತಗೊಂಡು ಕೈ ತೊಳ್ಕೊಳಪ್ಪ. ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಳ್ರಪ್ಪ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರಂ ತತ್ರ ದೇವತಾ ಆಹ್ವಾನ ಲಾಂಛನಂ ಇತಿ ಘಂಟಾನಾದನಂ ಕೃತ್ವಾ. ಮಮ ಅಂತ ಹೇಳಪ್ಪ. ಕುಮಾರಿಕಾಃ ನಾಮಕರಣಾಂಗ ಉದ್ದಿಶ್ಯ ಸ್ವಸ್ತಿ ಪುಣ್ಯಾಃ ವಾಚನಂ ಆಚರಿಷ್ಯೇ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಾಧಿಪತಿ ಪೂಜಾಂಚ ಕರಿಷ್ಯೆ. ಗಣಪತಿ ಮೇಲೆ ಆ ಹೂ ಅಕ್ಷತೆ ಹಾಕ್ಬಿಡಿ.
ಲಾವಣಿ. ಮೊದಲು ನೀನ್ ಹಾಕಮ್ಮ. ಒಂದೊಂದೇ ಹೂ ತಗೊಂಡು ಗಣೇಶನ ಪೂಜೆ ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತುವೆ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಓಂ ಕುಮಾರಗುರುವೆ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಉದ್ಬತ್ತಿ ಹಚ್ಕೊಳಪ್ಪ. ಕರ್ಪೂರ ಹಚ್ಕೊಳಪ್ಪ. ಕೈ ಹಿಡ್ಕೊಮ್ಮ. ಆಚಮನ್ಯಾಂತ್ರ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರ್ಯಾಮಿ. ಮಂಗಳಾರತಿ ಕಣ್ಣು ಕೊಟ್ಕೊಳ್ಳಿ. ಎಲ್ಲರೂ ಅಲ್ಲಿಂದಲೇ ಮಂಗಳಾರತಿ ತಗೊಳ್ಳಿ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾಂ ಕರಿಷ್ಯೆ. ಗಣಪತಿನ ಪ್ರಾರ್ಥನೆ. ಮಗುನ ತಾಯಿ ತೊಡೆ ಮೇಲೆ ಮಲಗಿಸಿ. ಮಗುನ ಯಾವ ಹೆಸರಿಂದ ಕರಿಬೇಕು ಅಂತ ಅನ್ಕೊಂಡಿದ್ದೀರೋ ಆ ವ್ಯವಹಾರ ನಾಮವನ್ನು ಅದರ ಮೇಲೆ ಬರೆ. ಮಗುನ ಹೀಗೆತ್ಕೊಂಡು ಬಲ್ಗಿವಿನಲ್ಲಿ ಮೂರು ಸಲ ಆ ಹೆಸರನ್ನು ಹೇಳಪ್ಪ. ಮಗು ಯಾವ ಹೆಸರು ಹೇಳಬೇಕು ಅನ್ಕೊಂಡಿದ್ರು ಆ ಹೆಸರು ಹೇಳಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ.
ನೀನು ಹೇಳಮ್ಮ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನಿನ್ನ ಬೆರಳಲ್ಲಿರೋ ಉಂಗುರ ತೆಗೆದು ತೊಳ್ಕೊಂಡು ಜೇನುತುಪ್ಪದಲ್ಲದ್ದಿ ಮಗು ಬಾಯಿಗಡನ್ ಮುಟ್ಸಪ್ಪ. ಈಗ ಮಗು ಮುಖದ ಮೇಲೆ ಒಂಚೂರು ಕೈಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿ. ದೀರ್ಘಮಾಯುಹು ಲಕ್ಷ್ಮಿ, ಬಹಳ ಸೊಗಸಾಗಿದೆ ಹೆಸರು. ಮಗುನ ತೊಟ್ಟಲಲ್ಲಿ ಮಲಗಿಸ್ಬೋದು. ತೊಟ್ಲು ತೂಗಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನೀನು ಹೆತ್ತ ಮಗು ಸತ್ತಿಲ್ಲ, ಅರಸನ ಕೋಟೆಯಲ್ಲಿ ನಾಮಕರಣ ಮಾಡ್ಕೊಂಡಿದ್ದು ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕಿದ್ದಿದ್ದು ಒಂದೇ ಒಂದು ಕೊನೆ ಅವಕಾಶ, ಅದನ್ನು ಕಳೆದ್ಬಿಟ್ಟಿಯಲ್ಲ. ಈಗ ಸಮಾಧಾನ ನಿನಗೆ? ಇವತ್ತು ಚಿಕ್ಕ ಯಜಮಾನರು ಜನನಿ ಕೂತ ಜಾಗದಲ್ಲಿ ನೀವಿಬ್ರು ಕೂತಿರ್ಬೇಕಾಗಿತ್ತು. ನಿಮ್ಮ ತೊಡೆ ಮೇಲೆ ನನ್ನ ಮೊಮ್ಮಗೂ ಇರಬೇಕಾಗಿತ್ತು. ಆ ಮಗುಗೆ ನೀವಿಬ್ರು ಹೆಸರಿಡಬೇಕಾಗಿತ್ತು. ಅರಸನ ಕೋಟೆಗೆ ಬಂದವರೆಲ್ಲ ನಿಮ್ಮನ್ನ ಹರಿಸ್ಬೇಕಾಗಿತ್ತು. ಆದರೆ ನೀವು ಕೂಡ ನಾಮಕರಣಕ್ಕೆ ಬಂದಿದ್ದ ಅತಿಥಿಗಳ ಥರ ನಿಂತಿದ್ರಿ. ಆ ಮೊಮ್ಮಗು ತಾತನಾಗಿ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಅಖಿಲಮ್ಮನವ್ರ ಮುಖ ನೋಡಿದಾಗೆಲ್ಲ ಸತ್ಯ ಹೇಳ್ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ನೀನು ಯಾರ್ದೋ ಮಗು ನಾಮಕರಣಕ್ಕೆ ಬಂದೋಳ ಹಾಗೆ ಸಂತೋಷವಾಗಿ ನಿಂತಿರೋದು ನೋಡಿ ನನಗೆ ಬಾಯಿ ಕಟ್ ಹಾಕ್ಬಿಡ್ತು. ಆ ಮಗು ನೋಡ್ತಾ ಇದ್ದೆ ನನಗೆ ಕರುಳು ಚುರುಕು ಅನಿಸುತ್ತೆ. ಅಂಥದ್ರಲ್ಲಿ ನೀನು ಹೇಗೆ ಮನಸ್ಸಿನ ಕಲ್ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ? ಸರ್ತಿ ಪ್ಲೀಸ್.
ನೀವು ಪ್ರಶ್ನೆ ಮಾಡಬೇಡಿ. ನಿಮಗೆ ನನಗೆ ನೋವು ಕೊಟ್ಟು ಅವಳು ಸಂತೋಷವಾಗಿದ್ದಾಳ? ಇವಾಗ ನಾವ್ ಯಾಕೆ ನೋಡ್ಕೋಬೇಕು ಸಾರ್ಥಿ? ಅಂಥದ್ದು ಏನಾಗಿದೆ? ಜನನಿ ಪ್ರೀತು ಜಾಗದಲ್ಲಿ ನಾನು ಬಾರು ಕೂತ್ಕೋಬೇಕಿತ್ತು ಅಂತ ಹೇಳಿದ್ರಿ. ಆದರೆ ಗುರುಗಳು ನಾಮಕರಣಕ್ಕೆ ಅಂತ ಇಟ್ಟಿದ್ದ ಮೊದಲನೇ ಮುಹೂರ್ತದಲ್ಲೇ ನಾನು ಬಾರು ಕೂತ್ಕೊಂಡು ಮಗುಗೆ ಹೆಸರಿಡ್ಲಿಲ್ವಾ? ಅಷ್ಟು ಸಾಲದ ನಮ್ಮ ಮಗಳು ಯಾವ ತೊಟ್ಲಲ್ಲಿ ಮಲಗಬೇಕು, ಯಾವ ತೊಟ್ಲಲ್ಲಿ ಆಟ ಆಡ್ತಾ ಬೆಳಿಬೇಕು ಅಂತ ಅನ್ಕೊಂಡಿದ್ವೋ ಅದೇ ತೊಟ್ಲಲ್ಲಿ ಇವತ್ತು ನಮ್ಮ ಮಗಳ ನಾಮಕರಣ ಆಗಿದೆ. ನೋಡಿ, ನೀವು ಸಮಾಧಾನವಾಗಿರಿ ಸಾರ್ಥಿ, ಆಗುದಿಲ್ಲ ಒಳ್ಳೇದಕ್ಕೆ. ನನಗೆ ಇಷ್ಟು ಸಮಾಧಾನದ ಮಾತುಗಳನ್ನ ಹೇಳ್ತಿದ್ದೀರಲ್ಲ ದೊಡ್ಡ ಯಜಮಾನ್ರೆ, ನೀವು ಸಮಾಧಾನವಾಗಿದ್ದೀರಾ? ತುಂಬ ಆಯಾಸ ಆಗಿತ್ತು ಅನ್ಸುತ್ತೆ ಪುಟ್ಟಮ್ಮಂಗೆ, ಚೆನ್ನಾಗಿದ್ದೆ ಮಾಡಿಸಿದ್ದಾಳೆ. ಅಚ್ಚರಿ, ನೀನಕ್ಕಿನ ನಿದ್ದೆ ಮಾಡಿಲ್ಲ, ಏನು ಶುರು ಮಾಡ್ತಿದ್ಯಾ? ಅಕ್ಕ ಹೇಳಿದ ಹಾಗೆ ನಮ್ಮ ಮಗುನ ಅನುಷ್ಕಾ ಎತ್ಕೊಂಡು ಹೋಗಿರ್ಲಿಲ್ಲ ಅಂತ ಅನಿಸ್ತಿದೆ ಪ್ರೀತು. ಅದೇ ಹೇಳ್ತೀಯ, ಮಗುನ ಒಂದ್ಸಲ ಸರಿಯಾಗಿ ಗಮನಿಸು. ಅವಳು ಕಾಣೆ ಆದಾಗ ಎಷ್ಟು ಆರೋಗ್ಯವಾಗಿದ್ಲೋ ಈಗ್ಲೂ ಅಷ್ಟೇ ಆರೋಗ್ಯವಾಗಿದ್ದಾಳೆ, ಇನ್ನೂ ಚೆನ್ನಾಗಿ ಆಗಿದ್ದಾಳೆ ಅಂತ ಹೇಳ್ಬೋದು. ಮಗುನ ಎತ್ಕೊಂಡು ಹೋಗಿರೋದು ಅನುಷ್ಕಾನೇ ಆಗಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವಳಿಗೆ ಹೇಗ್ ಸಾಧ್ಯ? ಅದಕ್ಕೆ ಪಾರ್ವತಿ ಅಕ್ಕ ಹೇಳ್ದ ಹಾಗೆ ನಮ್ಮ ಮನೆತನದ ಹಿತಶತ್ರುಗಳು ಯಾರೋ ನಮ್ಮನ್ನ ಆಟಾಡ್ಸೋದಕ್ಕೆ ಹೀಗೆ ಮಾಡಿರ್ಬೋದು. ಆದ್ರೆ ಯಾವಾಗ ಪೊಲೀಸ್ನವರು ಅತ್ತೆ ನೀನು ಭಾವ ಎಲ್ಲ ಸತತವಾಗಿ ಹುಡ್ಕೋದಕ್ಕೆ ಶುರು ಮಾಡಿದ್ರು, ಆಗ ರಿಸ್ಕ್ ಯಾಕೆ ಅಂತ ದೇವಸ್ಥಾನದಲ್ಲೇ ಮಗುನ ಬಿಟ್ಟು ಹೋದ್ರು ಅಂತ ಅನ್ಸುತ್ತೆ. ಧನನಿ, ಈಗ ಮಗುನ ಯಾರು ಎತ್ಕೊಂಡು ಹೋಗಿದ್ರು ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ನೀನು. ಆ ಕೆಲಸನ ಪೊಲೀಸರು ಮಾಡ್ತಾರೆ. ಮಗು ಕಳೆದೋದಾಗಿಂದ ಎಷ್ಟು ರೆಸ್ಲೆಸ್ ಆಗಿದೆ ನೀನು, ಈಗಲಾದರೂ ಆರಾಮಾಗಿ ನೆಮ್ಮದಿಯಾಗಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಬಗ್ಗೆ ಗಮನ ಕೊಡು. ಆದ್ರೂ ಒಬ್ಬ ತಾಯಿಯಾಗಿ ಪ್ರಾಮಾಣಿಕವಾಗಿ ಒಂದ್ ಮಾತು ಹೇಳ್ತೀನಿ, ನಮ್ಮ ಮಗುನ ಎತ್ಕೊಂಡು ಹೋಗಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು ಯಾರೇ ಆಗಿರ್ಲಿ, ಅವ್ರ ಕುಟುಂಬನ ಅದೇವ್ರು ಚೆನ್ನಾಗಿಟ್ಟಿರ್ಲಿ. ಆಕಮ್ಮ, ತುಂಬಾ ಹಸುವಾಗ್ತಾ ಇದೆಯಾ? ತಡಿ, ನಾನು ಹೋಗಿ ಹಾಲು ಬಿಸಿ ಮಾಡ್ಕೊಂಡು ಬರ್ತೀನಿ ಆಯ್ತಾ? ಅಲ್ಲಿವರೆಗೂ ಅಮ್ಮ ಹಾಡಿರೋ ಲಾಲಿ ಹಾಡು ಹಾಕಿರ್ತೀನಿ, ಕೇಳ್ತಾ ಇರು ಸರಿನಾ? ಹ್ಮ್, ಲಾಲಿ 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 ಲಾಲಿ.
ಯಜಮಾನ್ರೆ. ನನ್ನ ಮಗಳು ನನ್ನ ಜೊತೆಲಿ ಇಲ್ವಾ? ನಾವು ದೇವಸ್ಥಾನದಲ್ಲಿ ಇಲ್ವಾ? ಮಗಳು ನೆನಪಾದ್ಲ ಯಜಮಾನ್ರೆ? ನನ್ನ ಮಗಳು